ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದ ನಿರ್ದೇಶಕ ಸ್ಥಾನಕ್ಕೆ ಚುನಾಯಿತರಾದ ಮಹನೀಯರಿಗೆ ಸನ್ಮಾನ. ಕಲಬುರಗಿ ನಗರದ ಎಚ್ಕೆಸಿಸಿ ಸಭಾಂಗಣದಲ್ಲಿ ಜರುಗಿದ ಅಭಿನಂದನಾ ಸಮಾರಂಭ. ಭ್ರೂಣ ಹತ್ಯೆ ಬೇಡ ಎಂದು ಎಲ್ಲ ಮಹಿಳೆಯರು ದಿಟ್ಟ ಪ್ರತಿಜ್ಞೆ ಮಾಡಬೇಕು. ಕಲಬುರಗಿಯ ಖ್ಯಾತ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಹೇಮಾ ಸಿಂಹಾಸನಿ ಅವರ ಕರೆ. महायोगिनी माता माणिकेश्वरी अम्मनवर अमृत महोत्सव. राष्ट्रपति अभिनंदना समारंभद कुरितु नडेद पूर्वभावी सभे. हदिनैदक्किंत हेच्चु कार्यकर्तरु कांग्रेस तोरेदु जेडीएस के सेर्पडे. कलबुर्गिया वार्ड नंबर 4 बिललाबाद नल्ली नडेद समारंभ. राष्ट्रीय आयुर्वेद दिनाचरण अंगवागी जरुगिद जाथा. हिंगुलांबिका आयुर्वेद कॉलेजिन विद्यार्थिनियरु भागी. बीएसवाई मत्तु सचिव आनंद कुमार सीडी कप्प प्रकरण के खंडने. जिला युवा कांग्रेस कार्यकर्तरिंद डीसी कचेरी एदुरु प्रतिभटने. मोबाइल तंत्रांश आधारित बड़े सर्वेक्षण के कृषि इलाखे अधिकारी नियोजने. आदेश रद्दी के आग्रह कृषि इलाखे नौकरदिंद जिलाधिकारी मनवी पत्र. कलबुर्गी नगर प्रमुख वृत्त कुवेंपु प्रतिमे स्थापने. कलबुर्गिया यावदादरोंदु प्रमुख रस्ते के कुवेंपु हेसरिडुवंते जयकरवे आग्रह. स्वागत ना अश्विन एल केसरेट की. कलबुर्गी नगर एचकेसीसी सभांगण अभिनंदना समारंभ जरूरत. कर्नाटक राज्य सौहार्द संयुक्त सहकारी नियमित निर्देशक स्थान के चुनायत महनीय कलबुर्गी नगर एचकेसीसी सभांगण सन्मान अभिनंदना समारंभव हमको. ಈ ಸಮಾರಂಭವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವರ್ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಅಭಿನಂದನಾ ಸಮಾರಂಭದಲ್ಲಿ ಆಳಂದ ಶಾಸಕ ಬಿ ಆರ್ ಪಾಟೀಲ್, ರಮೇಶ್ ಎಸ್ ವೈದ್ಯ, ಸಿದ್ರಾಮ ರೆಡ್ಡಿ ಪಾಟೀಲ್, ಶರಣಗೌಡ ಪಾಟೀಲ್, ಬಿ ಎಚ್ ಕೃಷ್ಣಾರೆಡ್ಡಿ, ಜಗದೀಶ್ ಕವಟಗಿಮಠ್, ಗುರುನಾಥ್ ಜಾಂತಿಕರ್, ತಿಮ್ಮಯ್ಯ ಶೆಟ್ಟಿ, ಜಿ ಶ್ರೀಧರ್, ಸಂಜೀವ್ ಮಹಾಜನ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು.
ಎಲ್ಲಾ ಮಹಿಳೆಯರು ದಿಟ್ಟ ಪ್ರತಿಜ್ಞೆ ಮಾಡಬೇಕೆಂದು ಡಾಕ್ಟರ್ ಹೇಮಾ ಸಿಂಹಾಸನೆಯವರು ಕರೆ ನೀಡಿದ್ದಾರೆ ಹೆಣ್ಣು ಮಗು ಹುಟ್ಟುವುದೇ ಬೇಡ ಎಂಬ ಮನಸ್ಥಿತಿಯಿಂದ ಹೊರಬಂದು ಭ್ರೂಣ ಹತ್ಯೆ ಬೇಡ ಎಂದು ಎಲ್ಲ ಮಹಿಳೆಯರು ದಿಟ್ಟ ಪ್ರತಿಜ್ಞೆ ಮಾಡಬೇಕು ಎಂದು ಕಲಬುರಗಿ ನಗರದ ಖ್ಯಾತ ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ಹೇಮಾ ಸಿಂಹಾಸನೆಯವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ನಗರದ ಹಳೆಯ ಜೇವರ್ಗಿ ರಸ್ತೆಯಲ್ಲಿನ ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯವಾದಿಗಳ ಸಂಘ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘ ಮತ್ತು ಮಾನವ ಹಕ್ಕುಗಳ ಹಿತರಕ್ಷಣಾ ವೇದಿಕೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾನೂನು ಅರಿವು ನೆರವು ಕಾರ್ಯಕ್ರಮದಲ್ಲಿ ಪ್ರಸವ ಪೂರ್ವ ಲಿಂಗಪತ್ತೆ ನಿಷೇಧ ಕಾನೂನು ಮತ್ತು ಮಾಹಿತಿ ಹಕ್ಕು ಕಾಯ್ದೆಯ ಬಗ್ಗೆ ಅವರು ಉಪನ್ಯಾಸ ನೀಡುತ್ತಾ ಈ ವಿಷಯವನ್ನು ಪ್ರಸ್ತಾಪಿಸಿದರು ಮೊದಲಿಗೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ರೇವರವರು ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ತದನಂತರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಹಿರಿಯ ಸಿವಿಲ್ ನ್ಯಾಯಾಧೀಶ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಸ್ಆರ್ ಮಾಣಿಕ್ಯ ಅವರು ವಿಶೇಷ ಆಹ್ವಾನಿತರಾಗಿ ಮತ್ತು ಪಾಲಿಕೆ ಸದಸ್ಯರಾದ ಶಿವಸ್ವಾಮಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಮಾಹಿತಿ ಹಕ್ಕು ಕಾಯ್ದೆ ಮತ್ತು ಪೊಲೀಸ್ ದೂರು ಪ್ರಾಧಿಕಾರದ ಬಗ್ಗೆ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಮಯ್ಯ ಹಿರೇಮಠ ಅವರು ಉಪನ್ಯಾಸ ನೀಡಿದರು ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಖಂಡೇರಾವ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಬಿಎಸ್ ಬಿರಾದಾರ್ ಸರ್ವರನ್ನು ಸ್ವಾಗತಿಸಿದರು ಡಾಕ್ಟರ್ ಪದ್ಮಣ್ಣ ರಾಸಣಗಿ ನಿರೂಪಿಸಿದರು ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಾಷ್ಟ್ರಪತಿಗಳ ಅಭಿನಂದನಾ ಸಮಾರಂಭದ ಕುರಿತು ಪೂರ್ವಭಾವಿ ಸಭೆ ಜರುಗಿತು ಪೂಜ್ಯ ಶ್ರೀ ರೂಪರಹಿತ ವೀರಧರ್ಮಜ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಅಮೃತ ಮಹೋತ್ಸವ ಹಾಗೂ ಗೌರವಾನ್ವಿತ ಘನತೆ ವೆತ್ತ ರಾಷ್ಟ್ರಪತಿಗಳಾದ ಸನ್ಮಾನ್ಯ ಶ್ರೀ ರಾಮನಾಥ್ ಕೋವಿಂದ್ ಜಿಯವರ ಅಭಿನಂದನಾ ಸಮಾರಂಭದ ಪೂರ್ವಭಾವಿ ಸಭೆಯು ಕಲಬುರಗಿ ನಗರದ ಕೋಟಾರಿ ಭವನದಲ್ಲಿ ಜರುಗಿತು ಮೊದಲಿಗೆ ನಿಜಶರಣ ಅಂಬಿಗರ ಚೌಡಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಯಿತು ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಸತ್ಕರಿಸಲಾಯಿತು
ಈ ಸಭೆಯಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರ ರಾಜಗೋಪಾಲ್ ರೆಡ್ಡಿ ಶೋಭಾ ಬಾಣಿ ಸೇರಿದಂತೆ ಕೋಲಿ ಸಮಾಜದ ನೂರಾರು ಜನ ಬಾಂಧವರು ಉಪಸ್ಥಿತರಿದ್ದರು ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಗೆ ಸೇರ್ಪಡೆಯಾಗಿದ್ದಾರೆ ಕಲಬುರಗಿ ನಗರದ ವಾರ್ಡ್ ನಂಬರ್ ನಾಲ್ಕರ ಬಿಲಾಲಾಬಾದ್ ನಲ್ಲಿ 15ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಗೊಂಡರು ಮೊದಲಿಗೆ ಅಪ್ಪಿಕೊಳ್ಳುವ ಮೂಲಕ ಸ್ವಾಗತ ಕೋರಲಾಯಿತು ತದನಂತರ ಜೆಡಿಎಸ್ ನಾಯಕ ಜನಾಬ್ ನಾಸಿರ್ ಹುಸೇನ್ ಉಸ್ತಾದ್ ರವರು ಜೆಡಿಎಸ್ ಪಕ್ಷದ ಪಟ್ಟಿಗಳನ್ನ ಕಾರ್ಯಕರ್ತರ ಕೊರಳಿಗೆ ಹಾಕುವ ಮೂಲಕ ಜೆಡಿಎಸ್ ಪಕ್ಷಕ್ಕೆ ಬರಮಾಡಿಕೊಂಡರು Zubair Sahil, Electrical and Group, Amir Patel, Patel and Group, Janab Jilani Sahib, Janab Jilani Sahib, and Group, Janab Sayyid Nasirullah Sahib, Janab Sayyid Nasirullah Sahib, जनाब सैयद नसरुल्लाह साहब प्रेसिडेंट मस्जिद बिलाल जनरल दल सेक्रेटरी कायद मोहतरम अलहाज नासिर हुसैन उस्ताद की क्यादत में जॉइन हो रहे हैं
और जनाब याकूब साहब, ये तमाम शेख यूसुफ चुमन भाई के ग्रुप के लोग हैं, जनाब सादिर भाई साहब, जनाब इब्राहिम साहब, जनाब सद्दाम मौला साहब, मौला अंसारी, मौला अंसारी सब ग्रुप, शेख महबूब, ಈ ಜೆಡಿಎಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಾದ ಜನಾಬ್ ಮೊಹಿಬ್ ಕೌಶರ್ ಸಾಬ್, ಮೊಹಮ್ಮದ್ ಶರ್ಫುದ್ದೀನ್ ಸಾಹೇಬ್ ಅಂಡ್ ಗ್ರೂಪ್, ಮೊಹಮ್ಮದ್ ಅಮಿರುದ್ದೀನ್ ಸಾಹೇಬ್, ಮೊಹಮ್ಮದ್ ಯೂಸುಫ್ ಉರ್ಫ್ ಚುನ್ನು ಸಾಹೇಬ್, ಮೌಲಾ ಅನ್ಸಾರಿ ಅಂಡ್ ಗ್ರೂಪ್, ಪರ್ವೇಜ್ ದಾದು ಅಂಡ್ ಗ್ರೂಪ್, ಶೇಖ್ ದಸ್ತಗೀರ್, ಇಮ್ರಾನ್ ಅಂಡ್ ಗ್ರೂಪ್, ಸೈಯದ್ ಅಹಮದ್ ಅಂಡ್ ಗ್ರೂಪ್, ಜುಬೇರ್ ಸಾಹಬ್ ಎಲೆಕ್ಟ್ರಿಕಲ್, ನಜೀರ್ ಅಹಮದ್ ಪಾಷಾ, ಅಮರ್ ಪಟೇಲ್ ಅಂಡ್ ಪಟೇಲ್ ಗ್ರೂಪ್, ಜಿರಾನಿ ಸಾಬ್, ಮಸ್ಜಿದ್ ಬಿಲಾಲ್ ನ ಅಧ್ಯಕ್ಷರಾದ ಸೈಯದ್ ನಸರುದ್ದೀನ್ ಸಾಬ್ ಸೇರಿದಂತೆ 15ಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಗೆ ಸೇರ್ಪಡೆಗೊಂಡರು. ತದನಂತರ ನಾಸಿರ್ ಹುಸೇನ್ ಉಸ್ತಾದ್ ರವರ ಅಭಿಮಾನಿ ಬಳಗದವರು ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸತ್ಕರಿಸಿದರು. ವಾರ್ಡ್ ನಂಬರ್ 4 ಬಿಲಾಲಾಬಾದ್ ಬಡಾವಣೆಯಲ್ಲಿ ಇವತ್ತು ಸುಮಾರು 15ಕ್ಕಿಂತ ಹೆಚ್ಚು ಗ್ರೂಪ್ಸ್ ಕಾಂಗ್ರೆಸ್ ಪಕ್ಷವನ್ನು ತೆರೆದು ಇವತ್ತು ಜಾತ್ಯತೀತ ಜನತಾ ದಳಕ್ಕೆ ಸೇರ್ಪಡೆಯಾಗಿದ್ದಾರೆ. ಅದರೊಳಗೂ ವಿಶೇಷವಾಗಿ ಇವತ್ತು ಈ ಬಡಾವಣೆಯ ಬಹಳಷ್ಟು ಮುಖಂಡರು, ಇವತ್ತು ನಮ್ಮ ಮಸ್ಜಿದ್ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಏನು ಕೇಂದ್ರ ಬಿಂದು ಅಂತಕ್ಕಂಥದ್ದು, ಭಾರತ ದೇಶದಲ್ಲೇ ಒಬ್ಬ ಪ್ರಸಿದ್ಧ ಉರ್ದು ಕವಿ ರಾಜ್ಯಸಭಾ ಅವಾರ್ಡ್ ವಿನ್ನರ್ ನಮ್ಮ ಮೊಹಿಬ್ ಕೌಶರ್ ಸಾಹೇಬರು ಇವತ್ತು ಜಾತ್ಯತೀತ ಜನತಾ ದಳಕ್ಕೆ ಮತ್ತು ನನ್ನನ್ನು ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಬಂದು ಇವತ್ತು ಅವರ ಸಪೋರ್ಟ್ ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ನಾನು ಗುಲ್ಬರ್ಗದಲ್ಲಿ ಬರ್ತಕ್ಕಂಥ ಒಂದು ಯುವ ಕ್ರಾಂತಿಗೆ ಇವತ್ತು ನಾಂದಿ ಬಿಲಾಲಾಬಾದ್ ಬಡಾವಣೆ ಪ್ರತಿಯೊಬ್ಬ ಯುವಕರು ಸೇರಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಜಾತ್ಯತೀತ ವಾತಾವರಣದಲ್ಲಿ ಗುಲ್ಬರ್ಗ ಈ ಉತ್ತರ ಮತಕ್ಷೇತ್ರದ ಚುನಾವಣೆ, ಗುಲ್ಬರ್ಗದ ಯುವಕರ ಚುನಾವಣೆ, ಈ ಚುನಾವಣೆಯನ್ನು ಯುವಕರು ಗೆದ್ದೇ ಗೆಲ್ತಾರೆ, ಅದಕ್ಕೆ ಹಿರಿಯರು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ. ಜಿಲ್ಲಾಬಾದ್ ಮೇ ಇತ್ತ ಬಹಳ ಇಷ್ಟೇಮ ಹುವಾ ಇತ್ತೆ ಸೈಕ್ರೋಡೋ ಲೋಕ ಯಾ ಜಮಾ ಹುವೆ ಹೇ ಔರ್ ಸಬ್ನೆ ತಾಯಿದ್ ಕಿ ಹೇ ಜನಾಬ್ ನಾಸಿರ್ ಹುಸೇನ್ ಉಸ್ತಾದ್ ಕಿ. ಮುಜೆ ಉಮ್ಮೀದ್ ಹೇ ಕಿ ಸಭಿ ಗುಲ್ಬರ್ಗೆ बिलाल लिहाज मजहब मिल्लत हिंदू मुसलमान सिख ईसाई दलित सभी लोग नासिर हुसैन उस्ताद की क़ियादत में आगे चलकर अपना कारवान तैयार करेंगे और मुझे हवी उम्मीद है कि नासिर हुसैन उस्ताद सबके लिए मकबूल शख्सियत होगी, यहाँ के लिए गुलबर्गे की तरक्की के लिए, यहाँ के अवाम की तरक्की के लिए आपसी भाईचार, इसलिए कि गुलबर्गा संतों और सूफियों की सरजमीन है. यहाँ भाईचारा आपस में जिनका पैगाम यह है कि मोहब्बत मुरबत अमन आशी रहे, यही पैगाम लेकर नासिर हुसैन उस्ताद यहाँ आज मौजूद है. गुलबर्गा नॉर्थ जेडीएस लीडर नासिर हुसैन उस्ताद के नेतृत्व में बिलालाबाद बैंक कॉलोनी ऐसे तमाम 10 से 15 ग्रुप ने आज जनता दल सेकुलर में शमूलियत की है. इसकी सबसे बड़ी अहम वजह यह है कि नासिर हुसैन उस्ताद की बढ़ती हुई मकबूलियत और काबिलियत ये बता रही है कि आने वाले 2018 में नासिर हुसैन उस्ताद को एक मेजॉरिटी से एक यूनिटी से सब मिलकर जिताना है और जनता दल सेकुलर को मजबूत बनाना है, नासिर हुसैन उस्ताद को मजबूत बनाना है. हमको ऐसा लीडर असेंबली में भेजना है जो हमारे आवाम के लिए गुलबर्गा नॉर्थ की ही नहीं हैदराबाद कर्नाटक की एक ऐसी बड़ी आवाज़ उठे जो असेंबली में ठहर कर पूरे मुसलमानों की, दलित भाइयों की, बिछड़ों की और तमाम धर्म के लोगों के लिए आवाज़ उठाए, डेवलपमेंट के लिए आवाज़ उठाए. हमको ऐसा लीडर नासिर हुसैन उस्ताद है, नासिर हुसैन उस्ताद एक ऐसा लीडर है
जो हम सबको लेकर चले जैसा है और डेवलपमेंट को हमको बढ़ाएगा, डेवलपमेंट करेगा गुलबर्गे में। हम यही उम्मीद से हर महल्ला हर गली में सिर्फ नासिर हुसैन उस्ताद का चर्चा चला है, हम उनको सपोर्ट करते हैं और लोग भी सपोर्ट कर रहे हैं, घर घर से ज्वाइन हो रहे हैं, गली गली से ज्वाइन हो रहे हैं, हर महल्ले से नासिर हुसैन उस्ताद की क्यादत में लोग जनता दल जेडीएस ज्वाइन कर रहे हैं। ई जेडीएस सेर्पड़े समारंभदल्लि मोइन खान सेरिदंते मौला अंसारी ग्रुप, शेख मेहबूब, सैयद खादरी, खलील भाई, हुसैन साहब, यूनुस भाई, सोहेल खान, एमडी गौस, शेख वाहिद, शेख मोहम्मद, साबिर खान, साबिर हुसैन, आजम खान, परवेज मुशर्रफ, अब्दुल खादिर, मोहम्मद अंतजमाम, अरबाज गौस, अहमद, इमरान मतु, जफर सेरिदंते नूरारु जन जेडीएस कार्यकर्तरु उपस्थितरिद्दरु। मोहम्मद जावेद साहब बागबान जनरल सेक्रेटरी करंगल से जनता दल सेक्रेटरी की पेशी करेंगे। बच्चों को स्कूल या कॉलेज में एडमिशन कराते हैं तो अपने घर में बैठकर सोचते हैं कि वो स्कूल में तालीम अच्छी है। राष्ट्रीय आयुर्वेद दिनाचरण अंगवागि रैली नडेसलायितु। ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆಯುಷ್ ಇಲಾಖೆಯ ವತಿಯಿಂದ ರಾಷ್ಟೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಎಚ್ ಮಲಾಜಿ ಅವರು ಚಾಲನೆ ನೀಡಿದರು. ನಾನು ಡಾಕ್ಟರ್ ನಾಗರತ್ನ ಚಿಮ್ಮಲ್ಗಿ, ಜಿಲ್ಲಾ ಆಯುಷ್ ಅಧಿಕಾರಿ, ಕಲಬುರಗಿ. ಈ ದಿನ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯ ಅಂಗವಾಗಿ ಇಂದು ನಾವು ಜಗತ್ ಸರ್ಕಲ್ದಿಂದ ಡಿ ಸಿ ಆಫೀಸ್ವರೆಗೂ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಆಯುರ್ವೇದ ದಿನಾಚರಣೆ ಅಂತಂದರೆ ಧನತ್ರಯೋದಶಿ ದಿವಸ ಈ ಧನ್ವಂತರಿ ಜಯಂತಿ ಆಚರಣೆ ಮಾಡಲಾಗ್ತದೆ. ದೀಪಾವಳಿಗಿಂತ ಎರಡು ದಿನ ಪೂರ್ವದಲ್ಲಿ ಈ ಧನತ್ರಯೋದಶಿ ಬರೋದ್ರಿಂದ ಧನ್ವಂತರಿ ಜಯಂತಿ ಆಚರಣೆ ಯಾಕೆ ಮಾಡ್ತೀವಿ ಅಂತಂದರೆ ನಮ್ಮ ಎಲ್ಲ ಜೀವಜಾತಿಗೂ ಸಹಿತ ಆರೋಗ್ಯ ಭಾಗ್ಯ ದಯಪಾಲಿಸಲಿ, ಮಾನಸಿಕ ಆರೋಗ್ಯ ಇರಲಿ, ಶಾರೀರಿಕ ಆರೋಗ್ಯವನ್ನು ದಯಪಾಲಿಸಲಿ ಅಂತಂದು ಧನ್ವಂತರಿ ಪೂಜೆಯನ್ನು ನಾವು ನಾಳೆ ಒಂದು ದೀಪವನ್ನು ಬೆಳಗಿಸಿ ಸಾಯಂಕಾಲ ಒಂದು ಬೇಡ್ಕೊಳ್ತೀವಿ. ಆ ಅಂಗವಾಗಿ ಇಂದು ನಾವು ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ದಿನ ಈ ಜಗತ್ ಸರ್ಕಲ್ನಲ್ಲಿರುವಂತಹ ಮಲ್ಲರಾವ್ ಮಲ್ಲಯ್ಯವರ ಆಸ್ಪತ್ರೆ ಹತ್ರ ಕನ್ನಡ ಸಾಹಿತ್ಯ ಸಂಘ ಸಭಾಂಗಣದಲ್ಲಿ ನೋವು ನಿವಾರಣೆಗಾಗಿ ಚಿಕಿತ್ಸೆ ವಿಶೇಷ ಚಿಕಿತ್ಸಾ ಶಿಬಿರ ಇದೆ. ಎಲ್ಲರೂ ಬಂದು ಈ ಒಂದು ವಿಶೇಷ ಲಾಭವನ್ನು ಪಡೆದುಕೊಳ್ಬೇಕಂತಂದು ಹೇಳ್ತೀನಿ. ಪ್ರತಿ ವರ್ಷ ಒಂದು ಘೋಷಣೆ ಮಾಡ್ತದೆ ಕೇಂದ್ರ ಸರ್ಕಾರ. ಹೋದ ವರ್ಷ ಮಧುಮೇಹ ಘೋಷಣೆ ಆಗಿತ್ತು, ಈ ವರ್ಷ ನೋವು ನಿವಾರಣೆಗಾಗಿ ಆಯುರ್ವೇದ ಚಿಕಿತ್ಸೆ ಅಂತಂದು ಘೋಷಣೆ ಆಗಿದೆ. ಎಲ್ಲರೂ ಇದು ಈ ಲಾಭವನ್ನು ಪಡೆದುಕೊಳ್ಬೇಕು. ನನ್ನ ಹೆಸರು ಡಾಕ್ಟರ್ ವಿಜಯಲಕ್ಷ್ಮಿ ಅಂತ, ಹಿಂಗುಳಂಬಿಕ ಆಯುರ್ವೇದಿಕ್ ಕಾಲೇಜ್ನಿಂದ ಮಾತಾಡ್ತಾ ಇದ್ದೀವಿ, ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಾಳೆ ಆಯುರ್ವೇದ ದಿನ, ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಅಂಗವಾಗಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಮತ್ತು ನಾಳೆ ಎರಡೂ ದಿವಸ ಬೆಳಗ್ಗೆ 10 AM to 4 PM ಉಚಿತ ಚಿಕಿತ್ಸಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಜನಸಾಮಾನ್ಯರಲ್ಲಿ ನನ್ನ ಪ್ರಾರ್ಥನೆ, ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ಎಲ್ಲರನ್ನು ಕೇಳ್ಕೊತಾ ಇದ್ದೀನಿ. ಆಮೇಲೆ ನಾಳೆ ದಿವಸ ನಾವು ಕಾಲೇಜಿನಲ್ಲಿ ಧನ್ವಂತರಿ ಹೋಮವನ್ನು ನಾವು ಆಯೋಜಿಸಿದ್ದೇವೆ. ಹಾಗೂ ಹೊಸದಾಗಿ ಬರುವಂಥ ವಿದ್ಯಾರ್ಥಿಗಳಿಗಾಗಿ ಶಿಷ್ಯೋಪನೀಯ ಅಂತಂದ್ಬಿಟ್ಟು ಅದು ಒಂದು ಕೂಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾವುದೇ ಒಂದು ವೈದ್ಯ ವಿಜ್ಞಾನದಲ್ಲಿ ನಮ್ಮ ಜೀವನ ಶೈಲಿ ಆಗಿರಬೇಕು ಅಂತ ಅನ್ನೋದಿಲ್ಲ, ಆದರೆ ಆಯುರ್ವೇದದಲ್ಲಿ ಹೇಗೆ ಬದುಕಬೇಕು, ನಾವು ಆರೋಗ್ಯವಂತರಾಗಿ ಬರೇ ರೋಗ ಚಿಕಿತ್ಸೆ ಮಾತ್ರ ಅಲ್ಲ, ರೋಗ ಬರದ ಹಾಗೆ ನಾವು ಹೇಗೆ ನಮ್ಮ ಜೀವನ ಶೈಲಿಯನ್ನು ಅಳವಡಿಸ್ಕೋಬೇಕು ಅಂತ ಅನ್ನೋದನ್ನು ಹೇಳಿದೆ. ಆಮೇಲೆ
ಬರ ಇದು ಜೀವನ ಶೈಲಿ ಅಷ್ಟೇ ಅಲ್ಲ ಒಂದು ಸದ್ವೃತ್ತವನ್ನು ನಾವು ಯಾವ ರೀತಿ ಜೀವನ ಮಾಡಬೇಕು ಗುರು ಹಿರಿಯರಿಗೆ ಯಾವ ರೀತಿ ನಾವು ನೋಡ್ಕೋಬೇಕು ಒಂದು ಸತ್ಪಾಲನೆ ಒಂದು ಎಲ್ಲ ಹೇಳಬೇಕು ಅಂತಂದ್ರೆ ಈ ಭ್ರಷ್ಟಾಚಾರ ಹಿಡ್ಕೊಂಡು ಪ್ರತಿಯೊಂದು ಗಳಿಗೆನೂ ನಾವು ಇದೇ ರೀತಿ ಇರಬೇಕು ಅಂತಂದು ಒಂದು ಗುಡ್ ಮ್ಯಾನರ್ಸ್ ಅನ್ನು ಹೇಳಿಕೊಡುವಂತ ವಿಜ್ಞಾನ ಆಗಿದೆ ಆಯುರ್ವೇದ ಹಿಂಗುಲಾಂಬಿಕಾ ಆಯುರ್ವೇದ ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು ಇವಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ ಸ್ಥಳ ಸುದ್ದಿಗಳಿಗಾಗಿ ನೋಡ್ತಾರೆ ಸುದ್ದಿ ಸಮಯ